ಭಾರತ ದೇಶದಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಒಂದು ರೂಪಾಯಿ ಕೂಡ ಖರ್ಚಿಲ್ದಿರ ಬಡವರನ್ನು, ಅದರಲ್ಲಿ ವಿಶೇಷವಾಗಿ ಗ್ರಾಮಾಂತರ ಮಕ್ಕಳಿಗೆ ಅಡ್ಮಿಷನ್ ಕೊಟ್ಟು ಮಾಡಿರೋದು ಇತಿಹಾಸದಲ್ಲಿ ಮೊಟ್ಟ ಮೊದಲು ಭಾರತದಲ್ಲಿ ಅಂತ ಹೇಳಿಬಿಟ್ಟು ನಾವು ಹೇಳಬೇಕಾಗ್ತದೆ. ಜಗತ್ತಿನ ಬಹಳ ಮುಖ್ಯವಾದಂಥ ರಾಷ್ಟ್ರಗಳಲ್ಲಿ ಕಾರ್ಯಕ್ರಮಗಳನ್ನು ಹಾಕ್ಕೊಂಡು ಹಾಸ್ಪಿಟಲ್ ಮಾಡಿದ್ದಾರೆ, ಬಹಳ ಮುಖ್ಯವಾಗಿ ವಿದ್ಯಾಸಂಸ್ಥೆಗಳನ್ನು ಮಾಡಿದ್ದಾರೆ. ಶ್ರೀಲಂಕಾ, ನೈಜೀರಿಯಾ, ಅಮೇರಿಕಾ, ಫಿಜಾ ಮತ್ತು ಹಲವಾರು ರಾಷ್ಟ್ರಗಳಲ್ಲಿ 90 ಲಕ್ಷ ಮಕ್ಕಳಿಗೆ, 55 ಕರ್ನಾಟಕ ಆದರೆ ಹೊರ ರಾಜ್ಯಗಳು ಸೇರಿದೆ, 90 ಲಕ್ಷ ಜನರಿಗೆ 26 ರಾಜ್ಯಗಳಲ್ಲಿ ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಭಾರತ ದೇಶದಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಒಂದು ರೂಪಾಯಿ ಕೂಡ ಖರ್ಚಿಲ್ದಿರ ಬಡವರನ್ನು, ಅದರಲ್ಲಿ ವಿಶೇಷವಾಗಿ ಗ್ರಾಮಾಂತರ ಮಕ್ಕಳಿಗೆ ಅಡ್ಮಿಷನ್ ಕೊಟ್ಟು ಮಾಡಿರೋದು ಇತಿಹಾಸದಲ್ಲಿ ಮೊಟ್ಟ ಮೊದಲು ಭಾರತದಲ್ಲಿ ಅಂತ ಹೇಳಿಬಿಟ್ಟು ನಾವು ಹೇಳಬೇಕಾಗ್ತದೆ. ಅದಕ್ಕೆ ಸಂಪೂರ್ಣವಾಗಿ ಸಹಕಾರ ಗ್ರಾಮಾಂತರ ಮಕ್ಕಳಿಗೆ ಕೊಡುವಂಥದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಮಾಡಬೇಕಂತೇಳಿ, ಸಮಯದ ಅಭಾವದಿಂದ ನಾನು ಅದರ ಬಗ್ಗೆ ಸಾಕಷ್ಟು 1 ಗಂಟೆ ಮಾತಾಡಬಲ್ಲೆ, ಸಮಯ ಇಲ್ಲ. ಅವರು ಈಗ ಮುಖ್ಯಮಂತ್ರಿಗಳು ಮಾತಾಡೋರಿದ್ದಾರೆ. ಇದೊಂದು ವಿನೂತನವಾದ ಕಾರ್ಯಕ್ರಮವನ್ನು ಜಗತ್ತಿನಲ್ಲಿ ಹಾಕ್ಕೊಂಡಿದ್ದೆ. ಇದರಲ್ಲಿ ಎಲ್ಲ ಧರ್ಮದ ಜನರು, ವಿಶೇಷವಾಗಿ ಈ ಸಂಸ್ಥೆ ಒಂದರಲ್ಲಿ ಎಲ್ಲ ಧರ್ಮದ ಜನರು ಕೂಡ ವಿದ್ಯಾಭ್ಯಾಸ ಮಾಡ್ಬೋದು. ಫ್ರೀ ಎಜುಕೇಷನ್ ಇದೆ, 1ನೇ ಕ್ಲಾಸ್ನಿಂದ ಕಡೆಯವರೆಗೂ ಫ್ರೀ ಎಜುಕೇಷನ್. ಮೆಡಿಕಲ್ ಕಾಲೇಜ್ ಫ್ರೀ ಎಜುಕೇಷನ್ ಕೊಡ್ತಾರಂದರೆ ಭರತ ಖಂಡದಲ್ಲಿ ಮೊಟ್ಟ ಮೊದಲನೇದಾಗಿದೆ. ಸ್ವಾಮೀಜಿಯವರ ಆಶೀರ್ವಾದ ಕರ್ನಾಟಕ ರಾಜ್ಯಕ್ಕೆ ಇರಲಿ ಅಂತ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.